ನಾಡಿದ್ದು ಡಿಸೆಂಬರ್ 26ನೇ ತಾರೀಕು ನಮಗೊಂದು ಒಂದು ಸಂಭ್ರಮದ ಕ್ಷಣ ಆಕಾಶ ವೀಕ್ಷಕರಿಗೆ. ಅದು ಕಂಕಣ ಸೂರ್ಯಗ್ರಹಣ ಅಂತ. ಖಗ್ರಾಸ ಸೂರ್ಯಗ್ರಹಣದ ಇನ್ನೊಂದು ಅಂಶ ಅದು ಕಂಕಣ. ಸೂರ್ಯ ಒಂದು ಪರದಿಂದನ ಉಳಿಸಿಬಿಡ್ತಾನೆ, ಚಂದ್ರನಿಗೆ ಪೂರ್ತಿ ಕವರ್ ಮಾಡೋಕ್ಕಾಗಲ್ಲ ಅಂತಹ ಗ್ರಹಣ ಬರ್ತಾ ಇದೆ. ಆ ಗ್ರಹಣಕ್ಕೆ ನಾವು ಹಳ್ಳಿ ಹಳ್ಳಿಯ ಶಾಲೆಯ ಮಕ್ಕಳು ಗ್ರಹಣ ನೋಡಬೇಕು. ಸೂರ್ಯನನ್ನು ನೇರ ನೋಡಬಾರದು. ಸೂರ್ಯನನ್ನು ಆ ಗ್ರಹಣ ನೋಡೋದು ಹೇಗೆ ಅಂತ ಹೇಳೋದಕ್ಕೆ ನಮ್ಮ ಮಿತ್ರರಾದಂತಹ ಸಾಲಿಗ್ರಾಮ ವೆಂಕಟರಮಣ ಉಪಾಧ್ಯಾಯರು ಮಾಡಿದಂತಹ ಒಂದು ಪಿನ್ ಹೋಲ್ ಅಪರೇಟಸ್ ಅಂತ. ಇಲ್ಲೊಂದು ಚಿಕ್ಕ ಕನ್ನಡಿ ಇದೆ. ಸೂರ್ಯನ ಬೆಳಕನ್ನು ಕನ್ನಡಿಗೆ ಹಾಯಿಸಿ ಪ್ರತಿ ಫಲಿಸಿದ ಬೆಳಕನ್ನು ಒಂದು ಹೋಲ್ ಮೂಲಕ ಹಾಯಿಸಿದರೆ ಸೂರ್ಯನ ಪ್ರತಿಬಿಂಬ ಸ್ಕ್ರೀನ್ ಮೇಲೆ ಬರುತ್ತೆ. 20-30 ಮೀಟರ್ ದೂರದಲ್ಲಿ ಒಂದು ಕತ್ತಲೆ ಶಾಲೆಯ ಒಳಗೋಡೆಯ ಮೇಲೆ ಸ್ಕ್ರೀನ್ ಇಟ್ಬಿಟ್ರೆ ಸ್ಕ್ರೀನ್ ಅಂದರೆ ಅದರಲ್ಲಿ ಇಮೇಜ್ ಬರುತ್ತೆ. ಈ ರೀತಿ ಇಮೇಜ್ ಬಂದಾಗ ನಮ್ಮ ಕಣ್ಣಿಗೆ ಕಾಣುವ ಸೂರ್ಯನ ಗಾತ್ರದ ಒಂದು ಇಮೇಜ್ ಬರುತ್ತೆ. ಆ ಗ್ರಹಣ ಬೆಳಿಗ್ಗೆ 8:04 ಸ್ಟಾರ್ಟ್ ಆಗುತ್ತೆ. 9:25-9:24 ಫುಲ್ ರಿಂಗ್ ಕಂಕಣ. ನಂತರ 11 ಮುಗಿಯುತ್ತೆ. ಇನ್ನು ಪುನಃ ಬರೋದು 2064. ಆದ್ದರಿಂದ ನಮ್ಮ ಕರ್ನಾಟಕದ ಹಳ್ಳಿ ಹಳ್ಳಿಯ ಮಕ್ಕಳು ಈ ಗ್ರಹಣ ವೀಕ್ಷಣೆ ಮಾಡಬೇಕು ಅಂತ ಪೂರ್ಣಪ್ರಜ್ಞಾ ಕಾಲೇಜಿನ ಪೂರ್ಣಪ್ರಜ್ಞಾ ಹವ್ಯಾಸಿ ಖಗೋಳ ವೀಕ್ಷಕರ ಸಂಘದ ವತಿಯಿಂದ ನಾವು 1,000 ಶಾಲೆಗೆ ಹೋಗಬೇಕು ಅಂತಿದ್ದೇವೆ. ಮಾನ್ಯ ಪ್ರಾಂಶುಪಾಲರು ಡಾಕ್ಟರ್ ರಾಘವೇಂದ್ರ, ಉಪ ಪ್ರಾಂಶುಪಾಲರು ಡಾಕ್ಟರ್ ಪ್ರಕಾಶ್ ರಾವ್, ಫಿಸಿಕ್ಸ್ ಹೆಚ್ಚುವರಿ ಪ್ರತಿಭಾ, ನಾವು ಕೋಆರ್ಡಿನೇಟರ್ ಪೂರ್ಣಪ್ರಜ್ಞಾ ಅಮಿಚಲ ಅಶ್ವಜನ ಕೋಆರ್ಡಿನೇಟರ್ ಅತುಲ್, ಮತ್ತೆ ನಿಮ್ಮೆಲ್ಲರ ಮುಂದೆ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದೇವೆ. ಮಕ್ಕಳಿಗೆ ಇದನ್ನು ತಲುಪಿಸ್ತೇವೆ. ಆಸಕ್ತಿ ಇದ್ದರೆ ನಮಗೆ ತಿಳಿಸಬಹುದು, ಬೇಕಾದಲ್ಲಿ ನಮಗೆ ಹೇಳಬಹುದು. ಇಲ್ಲಿ ಒಂದು ಬೋರ್ಡಿದೆ, ಇಲ್ಲಿರುವಂಥದ್ದು ಒಂದು ಕನ್ನಡಿ. ಈ ಕನ್ನಡಿಯನ್ನು ನಾವು ಇದನ್ನು ಸೂರ್ಯನತ್ತ ಮುಖ ಮಾಡಿದರೆ ಈ ಕನ್ನಡಿ ಮೇಲೆ ಬಿದ್ದು ಪ್ರತಿಫಲಿಸಿದಂಥ ಬೆಳಕನ್ನು ನಾವು ಈ ಹೋಲ್ ಮುಖಾಂತರ ಪಾಸ್ ಮಾಡಬೇಕು. ಈ ರೀತಿ ಒಂದು ಬಯಲಿನಲ್ಲಿ ಸೂರ್ಯನ ಬೆಳಕು ಅತ್ಯಂತ ಸುಲಭವಾಗಿ ಸಿಗುವಂಥ ಪ್ರದೇಶದಲ್ಲಿ ನಾವು ಈ ಕನ್ನಡಿಯನ್ನು ಸೂರ್ಯನತ್ತ ಮುಖ ಮಾಡಿ ಪ್ರತಿಫಲಿಸಿದ ಬೆಳಕನ್ನು ಈ ರೀತಿಯಾಗಿ ಈ ಹೋಲ್ನ ಮುಖಾಂತರ ಪಾಸ್ ಮಾಡಿಸಬೇಕು. ಇಲ್ಲಿ ನಾವು ಪ್ರತಿಫಲಿಸಿದ ಬೆಳಕನ್ನು ನೋಡ್ಬೋದು. ಇದನ್ನು ಸುಮಾರು 25 ಮೀಟರ್ ದೂರದಲ್ಲಿರುವಂಥ ಗೋಡೆ ಮೇಲೆ ಪಡ್ಕೊಂಡ್ಬಿಟ್ರೆ ಸೂರ್ಯನ ಬಿಂಬ ಅತ್ಯಂತ ಸ್ಪಷ್ಟವಾಗಿ ಸಿಗುತ್ತೆ. ಈ ಸ್ಕ್ರೂವನ್ನು ನಾವು ಹೈಟನ್ನು ಅಡ್ಜಸ್ಟ್ ಮಾಡೋದಕ್ಕೆ ಬಳಸ್ಕೊಳ್ಬೋದು. ಒಂದು ಬಾರಿ ಕನ್ನಡಿ ನಾವು ಸೂರ್ಯನತ್ತ ನೋಡಿದ ಮೇಲೆ ಇದು ಅಲ್ಲಾಡಬಾರ್ದು ಅಂತ ಫಿಕ್ಸ್ ಮಾಡೋದಕ್ಕೆ ಈ ಎರಡು ಸ್ಕ್ರೂಗಳನ್ನು ಬಳಸ್ಕೊಂಡು ನಾವು ಅದರ ಪೊಸಿಷನನ್ನು ಫಿಕ್ಸ್ ಮಾಡ್ಬೋದು.